ಅವನು ಯಾವ ಕಾಂಟ್ರಾಕ್ಟ್ ಮಾಡಿಸ್ತಾನೆ ಇರಲಿಲ್ಲ, ಅವನ ಹತ್ರ ಲೈಸೆನ್ಸು ಇಲ್ಲ. ನಾನೊಬ್ಬ ಕಾರ್ಪೊರೇಟರ್ ಆಗಿ ಕೆಲಸ, ನಮ್ಮ ಶಾಸಕರು ನಮ್ಮ ಯಜಮಾನರು ಇಲ್ಲೇ ಇದ್ದಾರೆ, ಅವನು ಯಾವ ಕಾಂಟ್ರಾಕ್ಟು ಮಾಡಿಸ್ತಾ ಇರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಫೇಕ್ ಸುದ್ದಿಗಳು ಹಬ್ಬಿಸಿದ್ದಾರೆ. ಯಾವ ಬಿಲ್ಲು ಇಲ್ಲ, ಯಾವುದು ಇಲ್ಲ ಅವನಿಗೆ. ಅವನು ಅಲ್ಲಿ ಪೋಲ್ಟ್ರಿ ಫಾರ್ಮ್ ಮಾಡ್ತಾವನೆ ಇಲ್ಲಿ ಇದ್ರ ಹತ್ರ ಸೋಲೂರ್ ಹತ್ರ. ಅವನಿಗೇನು ನಮ್ಗೇನು ಅವನಿಗೇನು ಏನು ದೇವರು ನಮ್ಮ ಹಿರಿಯರು ನಮ್ಮ ಪಿತ್ರಾದಿತ್ಯ ಏನೋ ಕೊಟ್ಟಿರುವಂತ ಊಟಕ್ಕೆ ಆಗೋಷ್ಟು ಏನು ತೊಂದರೆ ನಮ್ಗೇನು ಅವಕಾಶ ಇದಿಲ್ಲ ಇಲ್ಲ. ಕಾಂಟ್ರಾಕ್ಟ್ ಗಿಂಟ್ರಾಕ್ಟ್ ಏನು ಮಾಡ್ತಾರೆ, ಅವೆಲ್ಲ ಫೇಕ್ ಸುದ್ದಿ, ಸುಳ್ಳು ಸುದ್ದಿ. ನೆನ್ನೆ ಯಾಕೆ ಅಂದ್ರೆ ನೆನ್ನೆ ಮಧ್ಯಾಹ್ನ ಮೇಲೆ ಆಗಿದೆ ಅಂತ ನಮಗೆ ಸ್ಮೆಲ್ ಬಂದಿದ್ದಂಗೆ ಅನುಮಾನ ಬಂತು. ನೆನ್ನೆ ಮಧ್ಯಾಹ್ನ ಮೇಲೆ ಮಾಡ್ಕೊಂಡಿದ್ದೆ, ನಮ್ಗೆ ಮಧ್ಯಾಹ್ನ ನೈಟು ಅಲ್ಲ ಮಧ್ಯಾಹ್ನ ಮೋಸ್ಟ್ಲಿ ನನಗೆ ಅನಿಸ್ತದೆ. ಬೆಳಿಗ್ಗೆ ಮಾತಾಡ್ಸಿದ್ದೀನಿ, ಬೆಳಿಗ್ಗೆ ಎಲ್ಲ ಮಾತಾಡೋನು ಮಧ್ಯಾಹ್ನ ಆಗೋದು. ಇವಾಗ ನಾವು ಹೋಗಿ ನೋಡಿದ್ರೆ ಈ ಥರ ಆಗಿತ್ತು. ಕೊನೆಗೆ ಮಗ ಪ್ರೀತಿಯಿಂದ ಸಾಕಿದ್ವಿ. ಅವ್ನು ಸ್ವಲ್ಪ ಎಜುಕೇಷನ್ ಕಡಿಮೆ ಇತ್ತು ಅಷ್ಟೇ, ನಾನು ಡಿಪ್ಲೊಮಾ ಮೆಟ್ರಿಕ್ಯುಲೇಷನ್ ಮುಗಿಸಿಷ್ಟೇ ಅಷ್ಟೇ. ಏನು ಇಲ್ಲ ಡೆತ್ ನೋಟ್ ಏನು ಇಲ್ಲ ಕಂಪ್ಲೇಂಟ್. ಅವನು ನಾಲ್ಕೈದು ತಿಂಗಳು ಡಿಪ್ರೆಸ್ ಆಗ್ಬಿಟ್ಟಿದ್ದ, ನಾಲ್ಕೈದಾರು ತಿಂಗ್ ನಾನು ಸುಮಾರು ಸರಿ ಕೇಳ್ತಾನೆ ಇದ್ದೀನಿ ಅವನ್ನ, ಏನೋ ತೊಂದರೆ ಇದ್ರಿ ಹೇಳೋ ನನ್ನ ಹತ್ರ ಹೇಳೋ 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 ಅಂತಾನೆ ಅವ್ನಿಗೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೆ. ಊಟಕ್ಕೆ ಕರೀತಾ ಇದ್ದೀನಿ, ಹಿಂಗೆ ಊಡೋನು ಅಲ್ಲಿ ಇಳಿದ್ಬಿಟ್ಟು ಹೋಗ್ಬಿಡೋನು, ನಾನು ಊಟ ಮಾಡ್ಬ ನಾಷ್ಟ ಮಾಡೋನು ಅಂತ ಬಲತ್ತು ನಾಷ್ಟನ ಊಟ ಮಾಡಿಸ್ತಾ ಇದ್ವಿ. ಸ್ವಲ್ಪ ಏನಾಗಿದೆ ಅಂದರೆ ಅವನು ಸ್ವಲ್ಪ ಲೇಟಾಗಿ ಬರೋನು, ಒಂದೆರಡು ಗಂಟೆ ಒಂದು ಗಂಟೆಗೆ ಬರೋನು. ಅದರಿಂದ ಬೆಳಿಗ್ಗೆ ಎದ್ದೋಳು ಲೇಟಾಗಿದ್ದೋಳು ಅವನು, ನಾವು ಅದೇ ಥರ ಅಂತ ತಿಳ್ಕೊಂಬಿಟ್ಟು ಅಷ್ಟೇ. ನಮ್ಮ ಯಾರ ಹತ್ರ ನಮ್ಮ ಮನೇಲಿ ಯಾರ ಹತ್ರ ಇಲ್ಲ ಹಿಂಗೆ ಹಿಂಗೆ ಅಂತ ಏನು ಹೇಳಿಲ್ಲ, ಪದೇ ಪದೇನೂ ಕೇಳಿಲ್ಲ. ಏನು ಪ್ರಾಬ್ಲಮ್ ಏನನ್ನು ಇದೆಯಾ, ಏನು 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 ಹೇಳಪ್ಪ ನನಗೆ, ನಾನು ಸಾಲ್ವ್ ಮಾಡ್ತೀನಿ ನೋಡಿ, ಏನು ನೋಡ್ರಿ ಅಂತ ಹೇಳೋಣ ಅಷ್ಟು ಬಿಟ್ಟರೆ. ಮದುವೆ ಆಗ್ಬೇಕಪ್ಪ, ನಾವಿನ್ನು 62 ಆಯ್ತು ನಮ್ಗೆ ಹತ್ತತ್ರ ಇನ್ನ ಬೇಡ ಎಷ್ಟು ಹೇಳಿದ್ರೆ ಕೇಳ್ತಾನೆ.